ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ನಿಡಲ್ ಬಂದು 10 ತಗೊಂಡಿದ್ದೀನಿ, 11 ಆದರೂ ನಡೆಯುತ್ತೆ. ಮತ್ತು ಇಲ್ಲಿ ನಾನು 6 ಎಳೆ ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್, ಒಂದು ಬಾರ್ಡರ್ ಡಿಸೈನ್ ಅಂತಲೇ ಹೇಳ್ಬೋದು. ಈ ಡಿಸೈನ ನಾವು ಸ್ಲೀವ್ಗಳಿಗೆ ಅಥವಾ ದುಪ್ಪಟ್ಟಗಳಿಗೆ, ಸೀರೆಗಳಿಗೆ ಈ ರೀತಿ ಡಿಸೈನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಪರ್ಲು ಬೀಡ್ನ ಈ ರೀತಿ ಥ್ರೆಡ್ಗೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಈ ಡಿಸೈನ್ಗೆ ಗೋಲ್ಡ್ ಬೀಡ್ನು ಕೂಡ ಯೂಸ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇವನ್ ಬಿಗಿನರ್ಸು ಕೂಡ ಇದನ್ನು ಆರಾಮಾಗಿ ಹಾಕೋದನ್ನು ಕಲಿಬೋದು. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ನಾನಿಲ್ಲಿ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಸೀರೆಗೆ ಹಾಕ್ಕೊಳ್ಬೇಕಿದ್ರೆ ರೈಟ್ ಸೈಡಿಂದನೂ ಹಾಕ್ಕೊಳ್ಬೋದು ಅಥವಾ ಲೆಫ್ಟ್ ಸೈಡಿಂದನೂ ಹಾಕ್ಕೊಳ್ಬೋದು. ನಾನಿಲ್ಲಿ ರೈಟ್ ಸೈಡಿಂದನೇ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗು ಫಸ್ಟ್ ಲೇಯರ್ ಬೇಸ್ ಲೈನ್ ಇರುತ್ತಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಒಂದ್ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು, ಅಂದರೆ ಸಿಂಗಲ್ ಕ್ರೋಷನ ಮಾಡಬೇಕು. ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಷ. ಸೊ ನಿಡಲ್ ಮೇಲೆ ಎರಡು ಲೂಪ್ ಇರುತ್ತಲ್ವ, ಒಂದೇ ಸಲ ಹೇಳ್ಕೊಂಡ್ರೆ ನಾವು ಇದನ್ನು ಸಿಂಗಲ್ ಕ್ರೋಷ ಅಂತ ಕರಿತೀವಿ. ಮತ್ತೆ ಅದ್ರ ಪಕ್ಕದಲ್ಲೇ ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಸ್ ಲೈನ್ ಅಂತೂ ತುಂಬಾ ಈಸಿ, ಬರೀ ಸಿಂಗಲ್ ಕ್ರೋಷ ಮಾಡ್ಕೊಳ್ಳೋದು ಹೇಗೆ ಅಂತ ಅಷ್ಟೇ. ಸೊ ಫಸ್ಟ್ ಟೈಮ್ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ನೋಡ್ತಿರೋರು ಸಿಂಗಲ್ ಕ್ರೋಷನ ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದು ಕೂಡ ಈ ಡಿಸೈನಲ್ಲಿ ಗೊತ್ತಾಗುತ್ತೆ. ಸೊ ಈ ರೀತಿ ನಿಡಲ್ನ ಚುಚ್ಚೋದು, ಥ್ರೆಡ್ನ ತಂದು ಎರಡು ಲೂಪಲ್ಲಿ ದಾರನ ಹೇಳ್ಕೊಳ್ಳೋದಷ್ಟೇ. ಮತ್ತೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಷ, ಮತ್ತೆ ಇನ್ನೊಂದ್ಸಲ ಅದ್ರ ಪಕ್ಕದಲ್ಲಿ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು. ತುಂಬಾ ಈಸಿ ಇದೆ ಬೇಸ್ ಲೈನ್ ಅಂತೂ. ಈ ರೀತಿಯಾಗಿ ಸಿಂಗಲ್ ಕ್ರೋಷ ಮಾಡ್ತಾ ಹೋಗ್ಬೇಕು. ಮಧ್ಯದಲ್ಲಿ ಏನು ಜಾಸ್ತಿ ಗ್ಯಾಪ್ ಇಡೋ ಅವಶ್ಯಕತೆ ಇಲ್ಲ, 1 ಪಾಯಿಂಟ್ ಒಳಗಡೆನೆ ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ ಸಿಂಗಲ್ ಕ್ರೋಷ ಮಾಡ್ತಾ ಹೋಗಬೇಕು. ಆದಷ್ಟು ನಾವು ನೀಟಾಗಿ ಎಷ್ಟು ಚೆನ್ನಾಗಿ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀವೋ ಬೇಸ್ ಲೈನಲ್ಲಿ, ಸೆಕೆಂಡ್ ಸ್ಟೆಪ್ಪು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಷ. ಫ್ರೆಂಡ್ಸ್, ಇದೇ ರೀತಿಯಾಗಿ ಸ್ವಲ್ಪ ದೂರದವರೆಗೂ ನಾನು ಸಿಂಗಲ್ ಕ್ರೋಷಗಳನ್ನ ಫಿಲ್ ಮಾಡಿ ತೋರಿಸ್ತೀನಿ, ಹೇಗೆ ಕಾಣಿಸುತ್ತೆ ಬೇಸ್ ಲೈನ್ ಅಂತ. ಸೊ ಕೊನೆಯವರೆಗೂ ಹಾಕೊಂಡು ಬಂದಿದ್ದೀನಿ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿಯಾಗಿ ಫಸ್ಟ್ ಲೇಯರಲ್ಲಿ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು ಅಥವಾ ಲಾಕ್ ಮಾಡ್ಕೊಳ್ತಾ ಬರಬೇಕು. ಸೊ ಲಾಸ್ಟಲ್ಲೂ ಕೂಡ ಸಿಂಗಲ್ ಕ್ರೋಷ ಆದಮೇಲೆ ಎಕ್ಸ್ಟ್ರಾ 1, 2 ಅಥವಾ 3 ಚೈನ್ ಹಾಕಿ ನಾನಿಲ್ಲಿ ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ನೀವು ಈ ಡಿಸೈನ ಲೆಫ್ಟ್ ಸೈಡಿಂದ ಹಾಕ್ಕೊಂಡು ಬಂದರೆ ಥ್ರೆಡ್ನ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಆಗಿದ್ರೆ ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ಆದರೆ ನಾನಿಲ್ಲಿ ರೈಟ್ ಸೈಡಿಂದನೇ ಹಾಕ್ಕೊಂಡು ಬಂದಿರೋದ್ರಿಂದ ಥ್ರೆಡ್ನ ಕಟ್ ಮಾಡಿ ಸೆಕೆಂಡ್ ಲೇಯರ್ಗೆ ಥ್ರೆಡ್ನ ಈ ರೀತಿ ಒಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೀಡ್ ಇರೋದ್ರಿಂದ ನಾವು ಕಟ್ ಮಾಡಿದ ತಕ್ಷಣ ನಾಟ್ ಹಾಕ್ಕೊಳ್ಬೇಕು. ನಾಟ್ ಹಾಕ್ಕೊಂಡು ಸ್ಟಾರ್ಟಿಂಗ್ ಒಂದ್ಸಲ ಲಾಕ್ ಮಾಡಿರ್ತೀವಲ್ಲ, ಅದರೊಳಗಡೆ ಒಂದ್ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಒಂದ್ಸಲ ಅಲ್ಲ, ಒಂದ್ಸಲ ಲಾಕ್ ಇರುತ್ತಲ್ವ, ಅದರೊಳಗಡೆ ನಿಡಲ್ನ ಹಾಕಿ ಈ ರೀತಿ ಒಂದು ಸಿಂಗಲ್ ಕ್ರೋಷ ಮಾಡ್ಕೊಳ್ಬೇಕು, ಅಂದರೆ ಲಾಕ್ ಮಾಡಬೇಕು. ಸ್ಟಾರ್ಟಿಂಗ್ ಲೂಪ್ ಒಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸೆಕ್ಯೂರ್ ಆಗಾಗೆ ಒಂದ್ಸಲ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಒಂದೆರಡು ಚೈನನ್ನು ಹಾಕ್ಕೊಳ್ಬೇಕು. ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಷ ಇರುತ್ತಲ್ವ, ಅಲ್ಲಿ ಹೋಗಿ ಥ್ರೆಡ್ನ ತರಬೇಕು. ಈ ರೀತಿ ಥ್ರೆಡ್ನ ತಂದು ಫಸ್ಟ್ ಒಂದು ಲೂಪಲ್ಲಿ ಮಾತ್ರ ನಾವು ದಾರನ ಹೇಳ್ಕೊಳ್ಬೇಕು. ನಿಡಲ್ ಮೇಲೆ 3 ಲೂಪ್ ಇದೆಯಲ್ವ, ಒಂದರಲ್ಲಿ ಈ ರೀತಿ ದಾರನ ಹೇಳ್ಕೊಳ್ತೀನಿ. ನೆಕ್ಸ್ಟು ಇನ್ನೆರಡು ಲೂಪಲ್ಲಿ ಒಂದ್ಸಲ ದಾರನ ಹೇಳ್ಕೊಳ್ತೀನಿ, ಅದರ ನೆಕ್ಸ್ಟು ಮತ್ತೆರಡು ಲೂಪಲ್ಲಿ ದಾರನ ಹೇಳ್ಕೊಳ್ತೀನಿ. ಸೊ ನಾನಿಲ್ಲಿ ತ್ರಿಬಲ್ ಕ್ರೋಷ ಮಾಡ್ತಾ ಇಲ್ಲ, ಡಬಲ್ ಕ್ರೋಷನೇದ್ರಲ್ಲೇ ಒಂದ್ಸಲ ದಾರನ ಹೇಳ್ಕೊಂಡ್ರೆ ತ್ರಿಬಲ್ ಕ್ರೋಷ ರೀತಿ ಸ್ವಲ್ಪ ಲೆಂತಿಯಾಗಿ ಬರುತ್ತೆ ಅಷ್ಟೇ. ಇವಾಗ ಒಂದು ಬೀಡ್ನ ಸ್ಲೈಡ್ ಮಾಡಿಕೊಂಡು ಬೀಡ್ನ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಬೀಡ್ನ ಲಾಕ್ ಮಾಡಿಕೊಂಡು ನಂತರ ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಒಂದು ಡಬಲ್ ಕ್ರೋಷ ಮಾಡ್ಕೊಂಡ್ವಲ್ಲ, ಈ ರೀತಿಯಾಗಿ ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ತೀನಿ. ಒಂದು ಚೈನನ್ನು ಹಾಕಿ ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು. ನೆಕ್ಸ್ಟು ಒಂದು ಲೂಪ್ ಇದೆ, ಒಂದು ಲಾಕ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಷಕ್ಕೆ ಹೋಗಿ ಥ್ರೆಡ್ನ ತರಬೇಕು. ಇವಾಗ ಒಂದು ಲೂಪಲ್ಲಿ ಒಂದ್ಸಲ ದಾರನ ಹೇಳ್ಕೊಳ್ತೀನಿ, ನೆಕ್ಸ್ಟು ಇನ್ನೆರಡು ಲೂಪಲ್ಲಿ ದಾರನ ಹೇಳ್ಕೊಳ್ತೀನಿ, ಮತ್ತು ಇನ್ನೆರಡು ಲೂಪಲ್ಲಿ ದಾರನ ಹೇಳ್ಕೊಳ್ತೀನಿ. ನಾವಿಲ್ಲಿ ತ್ರಿಬಲ್ ಕ್ರೋಷ ರೀತಿಯೇ ಮಾಡೋದು, ಬಟ್ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ತಾ ಇಲ್ಲ, ಒಂದೇ ಸಲ ದಾರನ ಸುತ್ತಕೊಂಡು ಮಾಡಬೇಕು. ಬೀಡ್ನ ಸ್ಲೈಡ್ ಮಾಡಿಕೊಂಡು ಬೀಡ್ನ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಅದೇ ಕಂಬದೊಳಗಡೆ ಅದನ್ನು ಲಾಕ್ ಮಾಡಬೇಕು. ಅದೇ ಕಂಬದೊಳಗಡೆ ಈ ರೀತಿ ನಿಡಲ್ನ ಹಾಕಿ ಆ ಬೀಡ್ನ
ನೀಟಾಗಿ ಲಾಕ್ ಮಾಡ್ಕೊಳ್ಬೇಕು, ಅಂದರೆ ಸಿಂಗಲ್ ಕ್ರೋಷರ ಮಾಡಬೇಕು. ಸೊ ಮತ್ತೊಂದು ಚೈನನ್ನು ಹಾಕ್ಕೊಳ್ತೀನಿ. ನೀಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು. ಒಂದು ಸಿಂಗಲ್ ಕ್ರೋಷನ ಸ್ಕಿಪ್ ಮಾಡಿ ಮತ್ತೊಂದು ಸಿಂಗಲ್ ಕ್ರೋಷಕ್ಕೋಗಿ ಥ್ರೆಡ್ನ ತಂದು ಒಂದ್ಸಲ ದಾರನ ಪಾಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಎರಡು ಲೂಪಲ್ಲಿ ಒಂದ್ಸಲ ದಾರನ ಪಾಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅದರ ಇನ್ನೆರಡು ಲೂಪಲ್ಲಿ ದಾರನ ಪಾಸ್ ಮಾಡಿಕೊಂಡು ಬೀಡ್ನ ಸ್ಲೈಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ನಂತರ ಅದೇ ಕಂಬದೊಳಗಡೆ ಅದನ್ನು ಲಾಕ್ ಮಾಡಬೇಕು. ಈ ರೀತಿಯಾಗಿ ಅದೇ ಕಂಬದೊಳಗಡೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ಬೇಕು. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಳ್ತೀನಿ, ಒಂದು ಲಾಕನ್ನು ಸ್ಕಿಪ್ ಮಾಡ್ತೀನಿ, ಅಂದರೆ ಒಂದು ಸಿಂಗಲ್ ಕ್ರೋಷನ ಸ್ಕಿಪ್ ಮಾಡಿ ನಂತರದ ಸಿಂಗಲ್ ಕ್ರೋಷದಲ್ಲಿ ಹೋಗಿ ಥ್ರೆಡ್ನ ತಂದು ಒಂದು ಲೂಪಲ್ಲಿ ಒಂದ್ಸಲ ದಾರನ ಮೇಲೆ ತೆಗಿಬೇಕು. ಮತ್ತೆರಡು ಲೂಪಲ್ಲಿ ಮತ್ತೆ ದಾರನ ಮೇಲೆ ತೆಗಿಬೇಕು. ಮತ್ತೆರಡು ಲೂಪಲ್ಲಿ ಒಂದ್ಸಲ ದಾರನ ಮೇಲೆ ತೆಗಿಬೇಕು. ಫ್ರೆಂಡ್ಸ್, ಇಲ್ಲಿ ನಾವು ತ್ರಿಬಲ್ ಕ್ರೋಷದಲ್ಲಿ ಹೇಗೆ ಎರಡೆರಡು ಲೂಪಲ್ಲಿ ದಾರನ ತೆಗಿತೀವಿ ಮೂರು ಸಲ, ಅದೇ ರೀತಿ ಇಲ್ಲೂ ಕೂಡ, ಆದರೆ ಸ್ಟಾರ್ಟಿಂಗ್ ಮಾತ್ರ ಒಂದು ಲೂಪಲ್ಲಿ ಥ್ರೆಡ್ನ ಮೇಲೆ ತೆಗಿಬೇಕು. ನಂತರ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು, ಅಂದರೆ ಸ್ಲೈಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಿ ಮತ್ತೊಂದು ಚೈನ್ನ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಡಿಸೈನ್ ಈ ರೀತಿ ಫಾರ್ಮ್ ಆಗ್ತಾ ಬರುತ್ತೆ. ತುಂಬಾ ಈಸಿ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಮತ್ತೊಂದು ಚೈನನ್ನು ಹಾಕಿ ಒಂದು ಚೈನ್ನ ಹಾಕ್ಕೊಳ್ಬೇಕು. ನಿಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು. ಒಂದು ಸಿಂಗಲ್ ಕ್ರೋಷನ ಸ್ಕಿಪ್ ಮಾಡಿ ಮತ್ತೊಂದು ಸಿಂಗಲ್ ಕ್ರೋಷಕ್ಕೆ ಹೋಗಿ ಥ್ರೆಡ್ನ ತಂದು ಒಂದು ಲೂಪಲ್ಲಿ ಒಂದ್ಸಲ ದಾರನ ಹೇಳ್ಕೊಳ್ಬೇಕು. ನೆಕ್ಸ್ಟ್ ಎರಡು ಲೂಪಲ್ಲಿ ದಾರನ ಹೇಳ್ಕೊಳ್ಬೇಕು. ನೆಕ್ಸ್ಟ್ ಮತ್ತೆರಡು ಲೂಪಲ್ಲಿ ದಾರನ ಹೇಳ್ಕೊಂಡು ಒಂದು ಬೀಡ್ನ ಸ್ಲೈಡ್ ಮಾಡಿಕೊಂಡು ಬೀಡ್ನ ಲಾಕ್ ಮಾಡಿಕೊಂಡು ನಂತರ ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡಬೇಕು. ಎಕ್ಸ್ಟ್ರಾ ಚೈನೇನು ಹಾಕೊಳ್ಳೋ ಆಗಿಲ್ಲ, ಹಾಗೆಯೇ ಲಾಕ್ ಮಾಡಬೇಕು. ಸೊ ಮತ್ತೊಂದು ಚೈನನ್ನು ಹಾಕ್ತೀನಿ, ಮತ್ತೆ ದಾರನ ಸುತ್ತಕೊಳ್ತೀನಿ. ಒಂದು ಹೋಲು, ಅಂದರೆ ಒಂದು ಸಿಂಗಲ್ ಕ್ರೋಷನ ಸ್ಕಿಪ್ ಮಾಡಿ ನಂತರದ ಸಿಂಗಲ್ ಕ್ರೋಷದಲ್ಲಿ ಹೋಗಿ ಥ್ರೆಡ್ನ ತಂದು ಒಂದ್ಸಲ ದಾರನ ಪಾಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಎರಡು ಲೂಪಲ್ಲಿ, ಅದರ ನೆಕ್ಸ್ಟ್ ಎರಡು ಲೂಪಲ್ಲಿ ಬೀಡ್ನ ಸ್ಲೈಡ್ ಮಾಡಿಕೊಂಡು ಬೀಡ್ನ ಲಾಕ್ ಮಾಡಿ ನಂತರ ಅದೇ ಕಂಬದೊಳಗಡೆ ಅದನ್ನು ಲಾಕ್ ಮಾಡಬೇಕು. ಸೊ ನೀವಿಲ್ಲಿ ಗೋಲ್ಡ್ ಬೀಡ್ನೂ ಕೂಡ ತಗೊಳ್ಬೋದು, ಈ ಬೀಡ್ ಬೇಡ ಅನ್ನೋದಾದರೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಕೋದು ಕೂಡ ತುಂಬಾ ಈಸಿ ಆಗಿದೆ, ಅಷ್ಟೇ ಚೆನ್ನಾಗೂ ಕೂಡ ಕಾಣಿಸುತ್ತೆ, ನೋಡ್ತಿರ್ಬೋದು. ಈ ರೀತಿಯಾಗಿ ನಾನು ಡಿಸೈನ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ, ನೀಟಾಗಿ ಫಿನಿಷಿಂಗ್ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ, ಅಷ್ಟೇ ನೀಟಾಗಿ ಬಂದಿದೆ. ಸೊ ಲಾಸ್ಟಲ್ಲೂ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಒಂದು ಕಂಬನ ಮಾಡಿ ಬೀಡ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಚೈನನ್ನು ಹಾಕಿ ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು, ಇಲ್ಲೂ ಕೂಡ ಅಷ್ಟೇ ಒಂದು ಹೋಲನ್ನು ಸ್ಕಿಪ್ ಮಾಡಿ ಲಾಸ್ಟ್ನೇ ಹೋಲಲ್ಲಿ ನಾನು ಥ್ರೆಡ್ನ ತರ್ತಿದ್ದೀನಿ. ಥ್ರೆಡ್ನ ತಂದು ಒಂದು ಲೂಪಲ್ಲಿ ಫಸ್ಟು ನಾವು ದಾರನ ಪಾಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಇನ್ನೆರಡು ಲೂಪಲ್ಲಿ, ಅದರ ನೆಕ್ಸ್ಟು ಇನ್ನೆರಡು ಲೂಪಲ್ಲಿ, ನಂತರ ಒಂದು ಬೀಡ್ನ ಸ್ಲೈಡ್ ಮಾಡ್ಕೊಳ್ತೀನಿ. ಒಂದು ಬೀಡ್ನ ಸ್ಲೈಡ್ ಮಾಡಿಕೊಂಡು ಬೀಡ್ನ ಲಾಕ್ ಮಾಡ್ಕೊಳ್ಬೇಕು. ಬೀಡ್ನ ಲಾಕ್ ಮಾಡಿಕೊಂಡು ಮತ್ತೆ ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡಬೇಕು. ನಂತರ ಒಂದೆರಡು ಚೈನನ್ನು ಹಾಕಿ, ಒಂದು ಚೈನ್, ಟೂ ಚೈನ್, ನಂತರ ಬಟ್ಟೆಗೆ ಅದನ್ನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕಿ ನಾವು ಥ್ರೆಡ್ನ ಕಟ್ ಮಾಡ್ಕೊಳ್ಬೇಕು. ಥ್ರೆಡ್ನ ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ಸೊ ಹಿಂದೆ ನಾವು ಗ್ಲೋ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು. ಡಿಸೈನ್ ಈ ರೀತಿ ಫಾರ್ಮ್ ಆಗ್ತಾ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಹಾಕೋದು ಕೂಡ ತುಂಬಾ ಈಸಿ ಇದೆ, ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಕ್ ಸೈಡಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನೀವು ಬೀಡ್ನ ತಗೊಂಡ್ರೆ ಈ ಸೈಜಲ್ಲೇ ತಗೊಂಡ್ರೆ ಸರಿಯಾಗುತ್ತೆ. ಸೊ ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡ್ನ ತಗೊಂಡ್ರೆ ಒಂದಕ್ಕೊಂದು ನಮಗೆ ಹತ್ತತ್ರ ಆಗಿ ಬಟ್ಟೆಯೆಲ್ಲ ಸೊಕ್ಕು ಬಂದಂಗೆ ಆಗುತ್ತೆ. ಸೊ ಈ ಬೀಡು ಕರೆಕ್ಟಾಗಿ ಬರುತ್ತೆ. ನೀವು ಈ ಡಿಸೈನ್ಗೆ ಗೋಲ್ಡ್ ಬೀಡ್ನು ಕೂಡ ತಗೊಳ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನೀವು ಈ ಡಿಸೈನ ಸ್ಲೀವ್ಗಳಿಗಾಗಿರ್ಬೋದು ಅಥವಾ ದುಪ್ಪಟ್ಟಗಳಿಗಾಗಿರ್ಬೋದು ಅಥವಾ ಸೀರೆಗಳಿಗಾಗಿರ್ಬೋದು, ಫ್ಯಾನ್ಸಿ ಸೀರೆ ಆಗಿರ್ಬೋದು ಅಥವಾ ಕಾಟನ್ ಸ್ಯಾರಿಗಳಿಗಾಗಿರ್ಬೋದು ಈ ಡಿಸೈನ್ನ ಮಾಡ್ಕೊಳ್ಬೋದು. ಈ ರೀತಿ ನೀಟಾಗಿ ಫಿನಿಷಿಂಗ್ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ, ನೀವೊಮ್ಮೆ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ಬಂದು ಒಂದು 300 ಇಂದ 350 ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾವೆಲ್ಲ ಸ್ಲೀವ್ಗಳಿಗೂ ಕೂಡ ಈ ರೀತಿ ಡಿಸೈನ್ನ ಮಾಡ್ಕೊಳ್ಬೋದು. ನೆಕ್ ಡಿಸೈನ್ಗಳಿಗೆ ಹಾಕೋದು ಕೂಡ ತುಂಬಾ ಈಸಿ ಇದೆ. ಬಿಗಿನರ್ಸು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.